ನಮಸ್ತೆ. ವಿಷಯಕ್ಕೆ ಪ್ರಿನ್ಸಿಪಲ್ ತನ್ನ ಸ್ಟೂಡೆಂಟ್ ಜೊತೆ ಮಾಡಿದಂತಹ ಕೃತ್ಯನಾದ್ರೂ ಏನೋ ಹೌದು ವೀಕ್ಷಕರೇ, ಆ ಮುಂದೆ ಏನಾಗುತ್ತೆ ಅದೆಲ್ಲ ನೀವು ತಿಳಿಬೇಕು ಅಂದ್ರೆ ಇವಳನ್ನು ಸಂಪೂರ್ಣವಾಗಿ ನೋಡಿಯೋದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ. ಹೌದು ವೀಕ್ಷಕರೇ, ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ ತನ್ನ ಸ್ಟೂಡೆಂಟ್ಗಳನ್ನು ಯಾವಾಗ್ಲೂ ಅದ್ದು ಬಸ್ಸಲ್ಲಿ ಇಟ್ಕೋಬೇಕು ಅಂತ ಒಂದು ಕಾಲೇಜ್ನ ಪ್ರಿನ್ಸಿಪಾಲ್ ತುಂಬಾನೇ ಆದರಿತಾ ಇರ್ತಾನೆ. ಹೌದು, ಎಲ್ಲರಿಗೂ ಸಹ ಸ್ಟ್ರಿಕ್ಟ್ ಆಗಿರ್ಬೇಕು ಅಂತಲೂ ಸಹ ಪಾಠ ಹೇಳ್ಕೊಡ್ತಾ ಇರ್ತಾನೆ. ಆದರೆ ಅದೇ ಕಾಲೇಜಿನ ರೂಪ ಮತ್ತು ವಿಜಯ್ ಅನ್ನೋ ಇಬ್ಬರು ಸ್ಟೂಡೆಂಟ್ಗಳಿರ್ತಾರೆ, ಅವರು ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಾ ಇರ್ತಾರೆ. ರೂಪ ಅಂತೂ ತನ್ನ ವಿಜಯನ್ನು ಬಿಟ್ಟು ಸಹ ಹೋಗ್ತಾ ಇರಲಿಲ್ಲ, ಅಷ್ಟು ಗಂಭೀರವಾಗಿ ಪ್ರೀತಿ ಮಾಡ್ತಾ ಇರ್ತಾಳೆ. ಒಂದು ದಿನ ಏನಾಗಿರುತ್ತೆ ಅಂದರೆ ವಿಜಯ್ ಒಂದು ಅಶ್ಲೀಲವಾದ ಫಿಲಮ್ ಅನ್ನು ನೋಡಿಕೊಂಡು ಬಂದಿರ್ತಾನೆ. ತನ್ನ ರೂಪ ಜೊತೆ ಹೀಗೆ ಇರಬೇಕು ಅಂತ ಆಸೆ ಪಡ್ತಾನೆ. ಆಗ ಸ್ಕೂಲು ಮುಗಿದಾದ ಮೇಲೆ ತಾನು ಮತ್ತು ರೂಪ ಒಂದು ಕೊಠಡಿಯಲ್ಲಿ ಹೋಗಿ ಅದೇ ರೀತಿ ಮಂಚದಟ್ಟವನ್ನು ಆಡೋಕ್ಕೆ ಮುಂದಾಗ್ತಾ ಇರ್ತಾರೆ. ಆದರೆ ಪ್ರಿನ್ಸಿಪಾಲ್ ಎಲ್ಲ ರೂಮನ್ನು ಚೆಕ್ ಮಾಡಿಕೊಂಡು ಬರ್ತಿದ್ದಂತಹ ಸಂದರ್ಭದಲ್ಲಿ CCTV ಕ್ಯಾಮ್ರಾವನ್ನು ಸಹ ಗಮನಿಸುತ್ತಾನೆ. ರೂಪ ಮತ್ತು ವಿಜಯ್ ಒಂದು ಕೊಠಡಿಯೊಳಗೆ ಹೋಗಿದ್ದನ್ನು ನೋಡ್ತಾನೆ. ಆಗ ಅವನು ಮೆಲ್ಲನೆ ಹೋಗಿ ಅವರಿಬ್ಬರು ಮಾಡುತ್ತಿದ್ದಂತಹ ರಂಪಾಟವನ್ನು ಹಿಡಿದು ಬಿಡ್ತಾನೆ. ಆಗ ವಿಜಯನ್ನು ಅಲ್ಲಿಂದ ಓಡಿಸ್ತಾನೆ. ನೀನು ಇದನ್ನು ಕಲಿಯೋಕ್ಕೆ ಬಂದಿರೋದು, ನೀ ಇಲ್ಲಿಂದ ಹೋಗಲಿಲ್ಲ ಅಂದರೆ ನಿಮ್ಮ ಅಪ್ಪ ಅಮ್ಮನ ಕಳಿಸ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಆಗ ವಿಜಯ್ ದಾರಿ ಕಾಣದಾಗ್ದಲೇ ರೂಪವನ್ನು ಅಲ್ಲೇ ಬಿಟ್ಟು ಹೊರಟು ಹೋಗ್ತಾನೆ. ರೂಪನನ್ನು ಇಂಥ ಸ್ಥಿತಿಯಲ್ಲಿ ನೋಡಿದಂತಹ ಪ್ರಿನ್ಸಿಪಲ್ಗೆ ಅಲ್ಲೇ ತನ್ನ ಆಸೆ ಜಾಗೃತವಾಗುತ್ತೆ. ಹೌದು ವೀಕ್ಷಕರೇ, ನೀನು ಅವನ ಜೊತೆ ಏನು ಮಾಡ್ತಿದ್ದೋ ಅದು ನನ್ನ ಜೊತೆ ಮಾಡ್ಬೋದಲ್ವಾ ಅಂತ ಹೇಳ್ತಾನೆ. ಸರ್, ನಾನೇನು ತಪ್ಪು ಮಾಡಿಲ್ಲ ಸರ್ ಅಂತ ಹೇಳ್ತಾಳೆ ರೂಪ. ಆದರೂ ಸಹ ನೀನು ಇವಾಗ ನನ್ನ ಜೊತೆ ಆ ರೀತಿಯ ನಡೆದುಕೊಳ್ಳಿಲ್ಲ ಅಂತಂದರೆ ನಿನ್ನ ನಾನು ಸುಮ್ಮನೆ ಬಿಡೋದಿಲ್ಲ, ನಿನ್ನ ತಂದೆ ತಾಯಿ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಬೇಕಾಗುತ್ತೆ. ನಿನ್ನ ಕಾಮದಾಟ ನನ್ನ ಹತ್ರ ಫೋನಲ್ಲಿ ಇದೆ, ಇದನ್ನು ಸಹ ನಿನ್ನ ಪೇರೆಂಟ್ಸ್ಗೆ ತೋರಿಸ್ಬೇಕಾಗುತ್ತೆ ಅಂತ ಎದುರಿಸ್ತಾನೆ. ಆಗ ರೂಪ ದಾರಿ ಕಾಣದೆ ತನ್ನ ಪ್ರಿನ್ಸಿಪಲ್ ಅಜ್ಜನ ಜೊತೆ ಮಂಚದಟ್ಟವನ್ನು ಆಡುವಂಥ ಪರಿಸ್ಥಿತಿ ಒದಗಿ ಬರುತ್ತೆ. ಹೌದು ವೀಕ್ಷಕರೇ, ದಾರಿ ಇಲ್ಲದೆ ವಿಜಯನ್ನ ಬಿಟ್ಟು ಬೇರೆಯವರ ಜೊತೆ ನಾನು ಈ ರೀತಿ ಮಾಡ್ತಿದ್ದೀನಿ ಅಂತ ಅವ್ರಿಗೆ ನೋವಾದರೂ ಸಹ ದಾರಿ ಕಾಣದೆ ರೂಪ ಅವರ ಜೊತೆ ಮಂಚದಾಟ ಆಡ್ತಾರೆ. ಹೀಗೆ ಪ್ರಿನ್ಸಿಪಲ್ ಕರೆದಾಗಲೆಲ್ಲ ರೂಪ ತವರ ಕಾಬಿನ್ಗೆ ಹೋಗುವಂತಹ ಪರಿಸ್ಥಿತಿ ಒದಗಿ ಬರುತ್ತೆ. ಇದನ್ನೆಲ್ಲ ವಿಜಯ್ ತಿಳಿದಿದ್ದರೂ ಸಹ ಏನು ಅರಿಯದಾಗೆ ಸುಮ್ಮನಾಗಿರ್ತಾನೆ. ಹೌದು ವೀಕ್ಷಕರೇ, ಮುಂದೆ ಏನಾಗುತ್ತೆ? ನಿಜವಾಗ್ಲೂ ತಾನು ಮಾಡಿದಂತಹ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ತನ್ನ ತಂದೆ ತಾಯಿ ಹತ್ರ ಹೇಳ್ಕೊತಾಳ ರೂಪ? ಇಲ್ಲ, ಪ್ರಿನ್ಸಿಪಲ್ನ ಈ ಕೃತ್ಯವನ್ನು ಎಲ್ಲರ ಹತ್ರ ಬಿಚ್ಚಿಡ್ತಾಳ ಅನ್ನೋದೇ ಒಂದು ದೊಡ್ಡ ಕುತೂಹಲವಾಗಿ ಕಾಡುತ್ತೆ. ನಾವು ಮಾಡುವಂತಹ ತಪ್ಪು ನಮ್ಮನ್ನೇ ಇಷ್ಟು ಬಲಿಯನ್ನು ಪಡೆದುಕೊಳ್ಳುತ್ತೆ ಎಂಬುದು ಇದಕ್ಕೆ ಉದಾಹರಣೆ.